ನೀವು ಭವ್ಯ ಅವ್ರ ಜೊತೆ ಆಕ್ಟ್ ಮಾಡಿರ್ಲಿಲ್ಲ, ಹಾಗೆ ಸಾಯಿ ಕುಮಾರ್ ಅವ್ರ ಜೊತೆ ಆಕ್ಟ್ ಮಾಡಿರ್ಲಿಲ್ಲ, ಇಷ್ಟು ವರ್ಷ ಆದ್ಮೇಲೆ ಅಲ್ಲಿ ಕನೆಕ್ಟ್ ಆಗಿದೆ. ನನಗೆ ಅದೇನು ನೋಡಿ, ಅದೊಂದು ಮಿಸ್ ಆಗಿತ್ತು ನನಗೆ. ಸೊ ಎಲ್ಲೂ ಹೋಗಲ್ಲ, ಇಂಡಸ್ಟ್ರಿ ಅನ್ನೋದು ಪ್ರಪಂಚ ಅನ್ನೋ ಅಂಥದ್ದು, ಸೊ ಎಲ್ಲ ಒಂಥರ ಇಂಟರ್ ಕನೆಕ್ಟೆಡ್ ಅದು ಅನ್ನೋದಕ್ಕೆ ನನಗೆ ಬಹಳ, ಯಾಕಂದರೆ ಅವರ ಸಿನಿಮಾಗಳು ನೋಡ್ಕೊಂಡು ಬೆಳೆದಂಥವ್ ನಾನು. ಅವ್ರ ವಾಯ್ಸು, ಅವ್ರ ಡೈಲಾಗ್ ಡಿಲಿವರಿ, ಇದನ್ನು ಪೊಲೀಸ್ ಸ್ಟೋರಿ ಎಷ್ಟೆಲ್ಲ ನೋಡಿದೀವೋ ನಾವು, ನಮಗೆ ಈಗಲೂ ಬಾಯಲ್ಲಿದೆ ಡೈಲಾಗ್ಸ್. ಓಕೆ, ಒಂದು ಹೇಳ್ಬೋದು ಬೇಡ, ಅದು ಅವ್ರಿಗೆ ಸರಿ, ಅದು ಅದು ಅವ್ರಿಗೆ ಸರಿ. ಅದು ಅಂದರೆ ನಾನು ಹಂಗೆ ತಲೆಯಲ್ಲಿ ಇರೋ ಅಷ್ಟು ಅಂದರೆ ಅವ್ರು ನಮ್ಮ ಮನಸ್ಸಿನಲ್ಲಿದ್ದಾರೆ ಅವರು. ಇವ್ರಗಳ ಜೊತೆಲಿ ಆಕ್ಟ್ ಮಾಡೋಕ್ಕಾಗಲಿಲ್ವಲ್ಲ ಅಂತ, ಅಯ್ಯೋ ಮಿಸ್ ಆಗೋಗ್ಬಿಡ್ತಲ್ಲ. ಯಾಕಂದರೆ ಅವರ ಇಬ್ಬರು ಬ್ರದರ್ಸ್ ಜೊತೆಲಿ ಆಕ್ಟ್ ಮಾಡಿದ್ದೀನಿ. ಸೊ ರವಿಶಂಕರ್ ಸರ್ ಅವ್ರ ಜೊತೆಲಿ ಸುಮಾರು, ನಿಮ್ಗೆ ಗೊತ್ತು, ಅವ್ರ ಜೊತೆಲಿ ಸುಮಾರು ಸಿನಿಮಾಗಳು ನನ್ನ ಜೊತೆಲಿ ಜೊತೆಲೇ ಇರ್ತಾರೆ ಅವರು. ಆಮೇಲೆ ಅಯ್ಯಪ್ಪ ಅವ್ರ ಜೊತೆಲಿ ಆಕ್ಟ್ ಮಾಡಿದ್ದೀನಿ, ಅಯ್ಯಪ್ಪ ಅವ್ರ ಡೈರೆಕ್ಷನಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಅವ್ರದೊಂದು ವರದನಾಯಕ, ವರದನಾಯಕದಲ್ಲಿ ಅವ್ರ ಜೊತೆಲಿ ಕೆಲಸ ಮಾಡಿ ಇವ್ರು ಸರ್ ಮಿಸ್ ಆಗೋಗಿತ್ತು. ಮಿಸ್ ಆದ್ರು ಅಂತ ಯೋಚನೆ ಮಾಡ್ತಾ ಇದ್ರಾ? ನಿಜ, ಯಾವಾಗ ಇವರು ಸಾಯಿ ಸರ್ ಆದ್ರು ಅಂತ ತಕ್ಷಣ ನನಗೆ ಆಗಿದ್ದ ಖುಷಿ ನನಗೆ ನಿಜ. ಯಾಕಂದರೆ ಆಮೇಲೆ ಭಾಳ ಚಾಲೆಂಜಿಂಗ್ ರೀ ಅವ್ರ ಜೊತೆಲಿ ಆ್ಯಕ್ಟ್ ಮಾಡೋದು, ಎಕ್ಸ್ಪೆಷಲಿ ಇದು ಈ ಕಾಮಿಡಿ ಸಿನಿಮಾ. ಸೊ ಕಾಮಿಡಿ ಅಂತಿದ್ದಂಗೆ ಎಲ್ಲರಿಗೂ ಒಂದಿಷ್ಟಿಷ್ಟು ಡೈಲಾಗ್ಸ್ ಇರುತ್ತೆ. ಇವರಂತೂ ಸಖತ್ತಾಗಿ ಬರೆದಿರ್ತಾರೆ. ಅವ್ರಗಳ ಜೊತೆ ಡೈಲಾಗ್ ಹೇಳೋದಿದೆಯಲ್ಲ, ಒಂದೇ ಒಂದು ಫ್ರೇಮಲ್ಲಿ ಡೈಲಾಗ್ ಕಿಂಗ್ ಅವರು. ನನಗೆ ಅವ್ರ ಜೊತೆಲಿ ಆ್ಯಕ್ಟ್ ಮಾಡೋ ಸಮಯ ಅಷ್ಟೂ ಎರಡು ವಿಚಾರ ನನಗಾಗಿದ್ದು. ಒಂದು ತುಂಬ ಚಾಲೆಂಜಿಂಗ್ ಅನಿಸಿದ್ದು, ಎರಡನೇದು ತುಂಬ ತುಂಬ ಕಲಿತಿದ್ದು. ಸ್ಕ್ರೀನ್ ಮೇಲೆ ಇದಾರಲ್ಲ ಆ ಗರ್ಜನೆ ಆ ಥರದ್ದು, ಒಂಥರ ರಫ್ ಆ್ಯಂಡ್ ಟಫ್ ಅನ್ನೋ ಥರದ್ದು ಒಂದು ಇದೆಯಲ್ಲ. ಆಫ್ ಸ್ಕ್ರೀನು ಒಂದು ಮಗು ಅವರು, ಅವ್ರಿಗೆ ಒಂದೊಂದು ಸಮಯ ಮಗು ಮನಸ್ಸಿ. ಆಕ್ಚುಲಿ ಹಂಗೆ ಸೆಟ್ಟಲ್ಲಿ ಇದ್ರೆ ನಮಗೂ ಕೂಡ ಖುಷಿ ಆಗುತ್ತೆ. ನಾವು ಏನು ನೋಡಿದೀವಿ ನಾವು ಅಲ್ಲಿ ಪೊಲೀಸ್, ನಾವು ಇದನ್ನ ಪೊಲೀಸ್ ನೋಡಿರೋದಲ್ವಾ ಅನ್ಕೊಂಡಿದ್ದೆ ಫಸ್ಟು. ಹಂಗಿಲ್ಲ.